ರಾಜಕೀಯ ದ್ವೇಷದಿಂದ ರಾಜಕಾರಣ ಮಾಡಿದ್ರೆ ಜನ ಅದನ್ನ ಒಪ್ಪಲ್ಲ. ಈಗ ದ್ವೇಷದಿಂದ ಮುಗಿಸ್ಬೇಕು ಯಾರು ಅಂತಂದ್ರೆ ಜನ ಒಪ್ಪಬೇಕಲ್ಲ. ಓಟ್ ಹಾಕೋರು ಮತದಾರರು. ಏಯ್ ಮತದಾರರು ಓಟ್ ಹಾಕೋರು. ಮತದಾರರಲ್ಲಿ ಆ ಭಾವನೆ ಇಲ್ಲ, ಪ್ರೀತಿ ಭಾವನೆ ಇದೆ. ಗೊತ್ತಾಯ್ತ? ಅವರು ಅಭಿಮಾನದಿಂದ ಕಾಣ್ತಾರೆ. ಅದರಿಂದ ಆ ಜನರು ಮನುಷ್ಯನ ಬದಲಾವಣೆ ಮಾಡೋಕ್ಕಾಗಲ್ಲ. ನೀವು ನಾಮಿನೇಷನ್ಗೆ ಬರ್ತೀನಿ ಅಂತ ಹೇಳಿದ್ರಿ, ಇವತ್ತು ಬರ್ತೀರಿ ಮತ್ತು ನಾಳಿದ್ದು ಎರಡು ದಿನ ಬರ್ತಿದ್ರಿ ಅಂತ ಅನೌನ್ಸ್ ಮಾಡಿದ್ರೆ ಪ್ರತಾಪ್ ಸಿಂಹ ಯಾರ್ರಿ ಇಲ್ಲಿಗೆ? ಪ್ರತಾಪ್ ಸಿಂಹನಿಗೂ ಕಾನ್ಸ್ಟಿಟ್ಯೂನ್ಸಿಗೂ ವರ್ಣಾ ಕಾನ್ಸ್ಟಿಟ್ಯೂನ್ಸಿಗೆ ಏನು ಸಂಬಂಧಪ್ಪ? ಅವ್ನು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗೂ ಬರಲ್ಲ ಇದು. ಯಾಕಂದ್ರೆ ಅಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಡಲ್ಲ ಅದಕ್ಕೆ ಇಲ್ಲಿ ಬರೋದು. ಏನು ಭಯ ಯಾಕೆ? ಮೊದಲು ಬೊಮ್ಮಯ್ಯ ಅವರು ಅವ್ರ ಕ್ಷೇತ್ರ ನೋಡ್ಕೊಳ್ಳಿ, ಇಲ್ಲೇನು ಮಾಡ್ಕೊಂಡವ್ರು ಇಲ್ಲಿ ಯಾರ ಜೊತೆ? ಯಾರ ಜೊತೆ? ಬೊಮ್ಮಯ್ಯ ಜೊತೆ ಇಲ್ಲ.